ಅಂದ್ರೆ ಬಸವಣ್ಣವರು. ಹಾಗಾಗಿ ಕಳೆದ ವರ್ಷ ಫೆಬ್ರವರಿ 12ನೇ ತಾರೀಕು ಈ ಕೂಡಲ ಸಂಘದಲ್ಲಿ ಪಂಚಮಸಾಲಿ ಪೀಠವನ್ನ ಸ್ಥಾಪಿಸಿದಂತ ಸಂದರ್ಭದಲ್ಲಿ ನಾವು ನಮ್ಮ ಸಮಾಜದಿಂದ ಕರೆಯನ್ನು ಕೊಟ್ರಿ. ಪಂಚಮಸಾಲಿಗಳ ಧರ್ಮ ಯಾವ್ದಪ್ಪ ಅಂದ್ರೆ ಲಿಂಗಾಯತ ಧರ್ಮವೇ ಪಂಚಮಸಾಲಿಗಳ ಧರ್ಮ. ಪಂಚಮಸಾಲಿಗಳ ಧರ್ಮಗುರು ಯಾರಪ್ಪ ಅಂದ್ರೆ ಬಸವಣ್ಣವರೇ ಪಂಚಮಸಾಲಿಗಳ ಧರ್ಮಗುರು. ಪಂಚಮಸಾಲಿಗಳ ಧರ್ಮ ಗ್ರಂಥ ಯಾವ್ದಪ್ಪ ಅಂತಂದ್ರೆ ವಚನ ಸಾಹಿತ್ಯವೇ ಪಂಚಮಸಾಲಿ ಧರ್ಮ ಗ್ರಂಥ. ಅವರ ಕ್ಷೇತ್ರ ಯಾವ್ದಪ್ಪ ಅಂತಂದ್ರೆ ಕೂಡಲ ಸಂಗಮ ಅನ್ನೋದನ್ನ ಘೋಷಣೆ ಮಾಡೋದ್ರ ಮೂಲಕ ಸಮಾಜವನ್ನ ತರುವಂತ ಪ್ರಯತ್ನ ಮಾಡ್ತಿದ್ದೀವಿ. ಬಂದಿರತಕ್ಕಂಥ ರಾಷ್ಟ್ರೀಯ ವಸ್ತು ಪದಾಧಿಕಾರಿಗಳಿರ್ಬೋದು, ಮಾತಾಜಿಯಾಗಿ ನಾವೆಲ್ಲರೂ ಸಹ ನಿಮ್ಮ ಸಹಕಾರ ಸಹ ಈ ಸಮಾಜಕ್ಕೆ ಬೇಕಾಗಿದೆ. ಆ ಮೂಲಕ ಒಟ್ಟಾರೆ ಶೋಷಣೆ ಮಾಡುವ ಸಮಾಜವನ್ನ ನಾವು ಈ ಬಸವ ಬಾಯಿನ ಕಡೆ ತರುವಂತ ಪ್ರಯತ್ನವನ್ನ ಮಾಡೋಣ ಎನ್ನುವಂತ ಮಾತನ್ನ ತಿಳಿಸ್ತಾ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೀವಿ. ಆ ಮೂಲಕವಾಗಿ ಎಲ್ಲೇ ಒಂದು ಕಡೆ ತಾತ್ವಿಕವಾದ ಭಿನ್ನಾಭಿಪ್ರಾಯವನ್ನು ಮತ್ತೆ ಸಾಧ್ಯವಾದಷ್ಟು ಮಟ್ಟಿಗೆ ಸರಿಪಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಆ ಬಗ್ಗೆಯೂ ಸಹ ಮಾತಾಜಿಯವರು ಪುನರ್ ಪರಿಶೀಲನೆ ಮಾಡುವಂಥ ಪ್ರಯತ್ನವನ್ನು ಮಾತಾಜಿಯವರು ಮಾಡಲಿ, ನಾವು ಮಾಡೋಣ. ಈ ರೀತಿಯಾಗಿ ಆ ಪರಿಶೀಲನೆ ಎಲ್ಲ ಆ ಮೂಲಕವಾಗಿ ನಾವೆಲ್ಲರೂ ಸೇರ್ಕೊಂಡ್ಬಿಟ್ಟು ನಮ್ಮೊಳಗೆ ಇರ್ತಕ್ಕ ಯಾಕೆ 12ನೇ ಶತಮಾನದಲ್ಲಿ ಸಹ ತಾತ್ವಿಕ ಭಿನ್ನ ಒಂದು ಕಡೆ ಹೇಳ್ತಾರೆ ಬಸವಣ್ಣವರು. ಅಂಗದ ಮೇಲೆ ಲಿಂಗ ಇದ್ದವರೆಲ್ಲರೂ ಸಂಗಮನಾಥಮ್ಮೆ ಅಂತ ಹೇಳ್ತಾರೆ. ಆದರೆ ಚನ್ನಬಸವಣ್ಣ ಒಪ್ಪೋದಿಲ್ಲ. ಅದು ಯಾರಿಗೆಪ್ಪ ಅಂತದ ಬಸವಣ್ಣವರಿಗೆ ಅಂಗದ ಮೇಲೆ ಲಿಂಗ ಇಷ್ಟೇ ಅಲ್ಲ, ಲಿಂಗದಂತೆ ಆಚಾರ ಇರಬೇಕು ಅಂತ. ಹಂಗೆ ತಾತ್ವಿಕ ಭಿನ್ನಾಭಿಪ್ರಾಯ ಇದ್ದಷ್ಟು ಅದೊಂದು ರೀತಿ ಪ್ರಜಾ ಸಂಸ್ಕೃತಿಗೆ ಒಂದು ದ್ಯೋತಕ ಅಂತ. ಆ ಮೂಲಕವಾಗಿ ನಾವೆಲ್ಲರೂ ಸೇರ್ಕೊಂಡ್ಬಿಟ್ಟು ಈ ರೀತಿ ಇರುವಂತ ಆಲೋಚನೆ ಮೂಲಕವಾಗಿ ಸಮಾಜವನ್ನ ಈ ಲಿಂಗಾಯತ ಧರ್ಮವನ್ನು ಕಟ್ಟುವಂತ ಪ್ರಯತ್ನವನ್ನ ಮಾಡೋಣ ಎನ್ನುವಂತ ಮಾತನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಮಾತಾಜಿಯವರು ನಮ್ಮನ್ನು ಕರೆಸಿಬಿಟ್ಟು ನಿಮ್ಮೆಲ್ಲರ ದರ್ಶನವನ್ನ ಮಾತಾಜಿಯವರ ದರ್ಶನ ಮಾಡಿಕೊಳ್ಳಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಮೂಲಕ ಒಟ್ಟಾಗಿ ಕುಡ್ಕೊಂಡು ಬಸವಣ್ಣವರ ಆ ರೀತಿಯಾದಂತ ಋಣವನ್ನು ತೀರಿಸಿದ ಪ್ರಯತ್ನವನ್ನು ನಾವೆಲ್ಲರೂ ಸೇರ್ಕೊಂಡು ಮಾಡೋಣ ಎನ್ನುವಂಥ ಮಾತನ್ನು ಹೇಳುತ್ತಾ ಭಾಗವಹಿಸಿದ ತಮಗೆಲ್ಲರೂ ಸಹ ಬಸವಾದೀಶರಂದು ಪೂಜೆ ಲಿಂಗಾನಂದ ಮಹಾಸ್ವಾಮೀಜಿಯವರು ಮಾತಾಜಿಯವರ ಕೃಪಾಶೀರ್ವಾದ ಸದಾ ಇರಲಿ ಅಂತೇಳಿ ಮತ್ತೊಮ್ಮೆ ಮೊದಮ್ಮೆ ಆರೈಸಿ ಎರಡು ಮಾತನ್ನು ಮುಗಿಸ್ತೀವಿ. ಶರಣ ಶರಣಿ.
ಭಾರತಿ ಶಿವಶರಣಪ್ಪ ಮದ್ದೂರು ಚಂದ್ರಶೇಖರ್ ಗೊಬ್ಬುರ್ಕರ್ ಅಧ್ಯಕ್ಷರು ಹಳ್ಳಯ್ಯ ಸಮಾಜ ಗುಲ್ಬರ್ಗ ಅವರು ನೃತ್ಯವನ್ನು ಮಾಡಿದಂತ ಇಬ್ಬರು ಸಹೋದರಿಗೆ ಹಾಗಾಗಿ ಸಂತೋಷದಿಂದ ಅವ್ರಿಗೆ ಅನ್ಕೊಳ್ತಾ ಇದ್ದೀನಿ. ಬಹಳ ಸಂತೋಷ, ಎಷ್ಟು ಸಾತ್ವಿಕ. ಮಾಡುವ ಬನ್ನಿ ವಿಶ್ವಧರ್ಮವ ಲೋಕಕ್ಕೆ ನೀಡಿದ ಬಸವನ ದರ್ಶನ ಮಾಡುವ ಬನ್ನಿ ವಿಶ್ವಧರ್ಮವ ಲೋಕಕ್ಕೆ ನೀಡಿದ Yeah.
ಕೂಡಲ ಸಂಗಮ ಸುಕ್ಷೇತ್ರದಲ್ಲಿ ಮಹಾನಿಯೊಳಗಿ ಮಂಟಪದಲ್ಲಿ ಬಸವನ ನೋಡಿ ಬಸವನ ಮಾಡಿ ಸಚ್ಚಿದಾನಂದನ ಮೈಸುವ ಬಲ್ಲಿ ಸಚ್ಚಿದಾನಂದನ ಮೈಸುವ ಬಲ್ಲಿ ಬಸವನ ದರ್ಶನ ಮಾಡುವ ಬಲ್ಲಿ ವಿಶ್ವಧರ್ಮ ಲೋಕಕ್ಕೆ ನೀಡಿದ ಬಸವನ ದರ್ಶನ ಮಾಡುವ ಬಲ್ಲಿ ಬಸವನ ದರ್ಶನ ಮಾಡುವ ಬಲ್ಲಿ ಸ್ವಾತಿಯ ಪ್ರತಿಭೆಯನ್ನ ಮೆಚ್ಚಿ ಶರಣ ಆರ್ ಬಿ ಹೆಬ್ಬಳ್ಳಿಯವರು 100 ರೂಪಾಯಿಗಳ ಭಕ್ತಿಪೂರ್ವಕವಾದ ಕೊಡುಗೆ ಪ್ರೀತಿಪೂರ್ವಕವಾದ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಶ್ರದ್ಧಾಂಜಲಿಯನ್ನ ಸಲ್ಲಿಸೋಣ. ಓಂ ಶ್ರೀ ಗುರು ಬಸವಲಿಂಗಾರ್ಯ ನಮಃ. ವೀರರು ಶೂರರು ಹುಟ್ಟು ಬರಲಿ ಅಂತ ಬಸವಾತ್ಮಾಜಿ ಕರೆ ಕೊಡ್ತಿದ್ದಾರೆ. ಈ ಒಂದು ಪವಿತ್ರವಾದಂತಹ ಧ್ವಜ ಉಳಿಬೇಕಾದ್ರೆ ಅನೇಕ ವೀರರು ಶೂರರು ಹುತಾತ್ಮರಾಗಿದ್ದಾರೆ. ಪ್ರಾಣವನ್ನೇ ಅರ್ಪಿಸಿ ಈ ಒಂದು ಪವಿತ್ರವಾದಂತಹ ಶರಣಸ್ಥಳ ಧ್ವಜಾರೋಹಣ ಶರಣಸ್ಥಳ ಧ್ವಜವನ್ನು ಕೊಟ್ಟಿದ್ದಾರೆ. ಶರಣ ಬಂಧುಗಳೇ, ಈಗ ಈ ಒಂದು ಪವಿತ್ರವಾದಂತಹ ಶರಣಸ್ಥಳ ಧ್ವಜಾರೋಹಣ ಆಗೋಕ್ಕೂ ಮೊದಲು ನಾವೆಲ್ಲ ಶರಣವನ್ನು ಬಗ್ಗೆ ನಿಂತ್ಕೋಬೇಕು. ರಾಷ್ಟ್ರ ಧ್ವಜಕ್ಕೆ ನಾವು ಯಾವ ರೀತಿ ಗೌರವವನ್ನು ಸೂಚಿಸ್ತೀವಿ ಅದೇ ರೀತಿ ಈ ಒಂದು ಪವಿತ್ರವಾದಂತಹ ಧ್ವಜಕ್ಕೂ ಸಹ ನಾವು ಗೌರವವನ್ನು ಸೂಚಿಸಬೇಕಾಗತ್ತೆ. ನಾನು ಹೇಳ್ಕೊಡ್ತೀನಿ, ಆ ರೀತಿ ತಾವೆಲ್ಲರೂ ಭಕ್ತಿಯಿಂದ ಹೇಳಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ತಾವು ಹೇಳೋದು ಹುತಾತ್ಮ ಹರಳಯ್ಯನವರಿಗೆ ಮುಟ್ಟುತ್ತೆ. ತಮ್ಮ ಪ್ರಾಣವನ್ನೇ ಅರ್ಪಿಸಿದಂತ ಹರಳಯ್ಯ ಕಲ್ಯಾಣಮ್ಮ ಶೀಲವಂತರಿಗೆ ಮುಟ್ಟುತ್ತೆ. ಆದ್ರಿಂದ ಭಕ್ತಿಯಿಂದ ಹರಬಸವ ಗುರು ಬಸವ ಅಂತ ಹೇಳ್ಬೇಕು. ತಮ್ಮ ಪ್ರಾಣವರೆಲ್ಲರೂ ದೇವನ ಮಕ್ಕಳು ಎನ್ನು ತದ್ವಜವನು ಹಾರಿಪೆನು ಹರಡಲು ಕಂಕಣ ಕಟ್ಟುವೆನು ಹರಡಲು ಕಂಕಣ ಕಟ್ಟುವೆನು ಕರ್ತನ ಸೃಷ್ಟಿಯೊಳು ಹುಟ್ಟಿಯ ನಾನು ಕರ್ತನ. ಪ್ರಸಾರ ನಡೀತಾ ಇದೆ, ಕ್ಯಾಮರಾ ಅಲ್ಲಿ ಇಟ್ಟಿದ್ದಾರೆ. ದಯಮಾಡಿ ಇಲ್ಲಿ ಯಾರು ಓಡಾಡಬೇಡಿ, ಮುಂದ್ಗಡೆ ದಯಮಾಡಿ ಯಾರು ಓಡಾಡಬಾರದು. ಚಿಕ್ಕ ಮಕ್ಕಳನ್ನ ತಮ್ಮ ಹತ್ರನೇ ಇಟ್ಕೊಂಡು ಕರ್ಕೊಂಡು ಕೂತ್ಕೊಳ್ಬೇಕು. ಅಲ್ಲಿ ಮಾತಾಜಿ ಕಾಣಲ್ಲ. ಬೆಳೆಯುವ ಮಣ್ಣಿನ
Yeah.
ಅಲ್ಲಿ ಟಿ ವಿ ಗೇಟ್ ಆಗುತ್ತೆ, ಟಿ ವಿ ಗೇಟ್ ಅಲ್ಲಿ ಶರಣ ನೀನು ಬಾಬಾ ಮಾಯೆ ಶರಣ.
ಕುಮಾರಿ ನಿಸರ್ಗ, ಪದ್ಮಾ ಮತ್ತು ಶರಣ ನಾಗರಾಜ್ ಅವರ ಸುಪುತ್ರಿ. ತುಂಬ ಪ್ರತಿಭಾವಂತಳು. ನಮ್ಮ ರಾಷ್ಟ್ರೀಯ ಬಸ್ಸುಗಳ ಸಕ್ರಿಯ ಸದಸ್ಯರು ಇವರೆಲ್ಲ. ಇದೀಗ ನಮ್ಮ 155ನೇ ಇಸುವೆ ಯುವನೋಮ ಸಂವತ್ಸರದಂದು ಇಷ್ಟಲಿಂಗ ಜನಿಸಿತು. ಆದ್ದರಿಂದ ಗುರು ಬಸವಣ್ಣನವರು ದೇವರಿಗೆ ತಂದೆಯೂ ಹೌದು, ದೇವರ ಮಗನೂ ಹೌದು. ಹೇಗೆ ವಿಚಾರ ಮಾಡ್ರಿ ನೀವೇನೆ. ಇಷ್ಟಲಿಂಗವನ್ನು ಕೊಟ್ಟ ಕಾರಣ ಇಷ್ಟಲಿಂಗದ ಜನಕರು ಪರಮಾತ್ಮ ಲಿಂಗ ದೇವನ ಅನುಗ್ರಹ ಪಡೆದ ಕಾರಣ ಪರಮಾತ್ಮನ ಪ್ರೀತಿಯ ಮಗ ಅನ್ನೋದನ್ನು ಕೂಡ ನಾವು ತಿಳಿದುಕೊಳ್ಬೇಕು. ಇಂಥ ಒಂದು ನೂತನವಾದಂಥ ದೇವನ ಕಲ್ಪನೆಯೊಡನೆ ಅವರು ಹೊರಟು ನಿಂತು ಬಸವ ಕಲ್ಯಾಣದಲ್ಲಿ 36 ವರ್ಷಗಳ ಕಾಲ ವಾಸ್ತವ್ಯ ಮಾಡಿ ಅನುಭವ ಮಂಟಪ ಅನ್ನುವಂತೆ ಇನ್ನೂ ಒಂದು ಟೇಪ್ ರೆಕಾರ್ಡರ್ ಇರ್ತದೆ, ಮತ್ತೊಂದು ಈಗ ಬೇರೆ ಬೇರೆ ಎಲ್ಲ ವಸ್ತುಗಳನ್ನು ಕೂಡ ಅದರಲ್ಲಿ ಹಾಕಿ ಮಾಡಿ ಎಲ್ಲವನ್ನು ಹಾಕಿರುವಂತಹದ್ದು ಕೂಡ ಇರುತ್ತೆ. ಅದರಲ್ಲೇ ಟಾರ್ಚು ಇರುತ್ತೆ, ಅದರಲ್ಲಿ ರೇಡಿಯೋನೂ ಇರುತ್ತೆ, ಅದರಲ್ಲಿ ರೆಕಾರ್ಡ್ ಪ್ಲೇಯರು ಇರುತ್ತೆ. ಅದಕ್ಕಾಗಿ ಮಲ್ಟಿ ಒಂದು ಫ್ಯಾಸೆಟೆಡ್ ಆಗಿ ಯಾವ ರೀತಿ ಒಂದು ವಸ್ತು ಯಂತ್ರ ಉಂಟೋ ಹಾಗೆ ಇಷ್ಟಲಿಂಗ ಹೇಗ್ರಿ ಅಂತಂದ್ರೆ ನಿರಾಕಾರನಾದ ಪರಮಾತ್ಮನ ಕುರುಹು. ಎರಡನೇದಾಗಿ ಯೋಗಾಭ್ಯಾಸಕ್ಕೆ ತ್ರಾಟಕ ಯೋಗಕ್ಕೆ ಅನುಕೂಲಕರವಾದಂತ ಹೊಳಪುಳ್ಳಂತ ಕಂಠೆಯನ್ನ ಅದು ಹೊಂದಿದೆ. ಮಾತ್ರವಲ್ಲ ಇದನ್ನು ಧರಿಸಿದವರೆಲ್ಲರೂ ಸಮಾನರು. ಅವರ ಪೂರ್ವದ ಜಾತಿಯನ್ನು ಹುಡುಕಬಾರದು, ಅವರ ಉದ್ಯೋಗವನ್ನು ಹುಡುಕಬಾರದು, ಸ್ತ್ರೀಯರು ಪುರುಷರು ಅನ್ನುವ ಭೇದವಿಲ್ಲದೆ ಇದನ್ನೆಲ್ಲರಿಗೂ ಕೊಡಬೇಕು. ಹೀಗೆ ಇದು ಗಣಲಾಂಛನವೂ ಹೌದು, ದೇವರ ಕುರುವೂ ಹೌದು, ಗಣಲಾಂಛನವೂ ಕೂಡ ಹೌದು. ಇಂಥ ಅಮೂಲ್ಯವಾದಂತಹ ಇಷ್ಟಲಿಂಗ ಆವಿಷ್ಕಾರಗೊಂಡದ್ದು ಪವಿತ್ರ ಕೂಡಲ ಸಂಗಮ ಕ್ಷೇತ್ರದಲ್ಲಿ. ನಂತರ ಇಷ್ಟಲಿಂಗವನ್ನೇ ಸೂತ್ರವಾಗಿ ಮಾಡಿಟ್ಟುಕೊಂಡು ಹೊಸ ಸಮಾಜವನ್ನ ಶರಣ ಸಮಾಜವನ್ನ ಬಸವಣ್ಣನವರು ಕಟ್ಟಿದ್ರು. ಕಲ್ಯಾಣವೇ ಪ್ರಣತಿಯಾಯಿತು, ಭಕ್ತಿರಸವೇ ತೈಲವಾಯಿತು, ಆಚಾರವೇ ಭಕ್ತಿಯಾಯಿತು, ಬಸವಣ್ಣ ಅನ್ನುವ ಜ್ಯೋತಿ ಮುಟ್ಟಿದಾಗ ತೊಲಗಿ ಬೆಳಗಿತು ದೈವಿ ಪ್ರಕಾಶ. ಆ ಪ್ರಕಾಶದಲ್ಲಿ ತಮ್ಮ ಒಂದು ಬಾಳಿನ ಹೊಣತೆಗಳನ್ನು ಹೊತ್ತಿಸಿಕೊಳ್ಳಲಿಕ್ಕಾಗಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗಿನ ಎಲ್ಲಾ ಭೂಭಾಗಗಳಿಂದ ಸತ್ಯದ ಸಾಧಕರು ಶೋಧಕರು ಆಗಮಿಸಿದರು. ಅಫ್ಘಾನಿಸ್ತಾನದಿಂದ ಮುರುಳಶಂಕರ ದೇವ, ಒಡಿಸ್ಸಾದಿಂದ ಸುಜ್ಞಾನಿ ದೇವ, ಆಗ ಕಳಿಂಗ ದೇಶ ಅಂತ ಕರಿತಾ ಇದ್ರು ಅದಕ್ಕೆ, ಶಿವಳದಿಂದ ಅವರ ಮೊದಲನೇ ಹೆಸರುಗಳು ಬೇರೆ ಇವೆ, ಶಿವಳದಿಂದ ಸಿದ್ಧಬಸವಿ ದೇವ, ಹೀಗೆ ಎಲ್ಲಾ ರಾಜ್ಯಗಳಿಂದಲೂ ಕೂಡ ಜನಗಳು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಶರಣ ಬಂಧುಗಳು ಬಂದು ವಚನ ಸಾಹಿತ್ಯ ಅನ್ನುವಂತ ಅದ್ಭುತವಾದ ಸಾಹಿತ್ಯವನ್ನ ಆ ಕಲ್ಯಾಣದ ನಾಡಿನಿಂದ ಜಗತ್ತಿಗೆ ಕೊಡ್ತಾ ಇದ್ದಾರೆ. ಇಂಥ ಗುರು ಬಸವಣ್ಣನವರು ಒಂದು ಅಮೂಲ್ಯ ಸಂದೇಶವನ್ನ ನಮಗೆ ಕೊಟ್ರು. ಏನಂದ್ರೆ ಎಲ್ಲರೂ ಶರಣರಾಗಬೇಕು. ಶರಣ ಅಂದ್ರೆ ಯಾರು? ಬರೀ ವಿಭೂತಿ ಪಟ್ಟಿ ಹಾಕೊಂಡು ರುದ್ರಾಕ್ಷಿ ಧರಿಸ್ಕೊಂಡವನೇ ಶರಣರೇ ಅಲ್ಲ. ಸೃಷ್ಟಿಕರ್ತನಾದ ಪರಮಾತ್ಮನಿಗೆ ತನ್ನನ್ನ ತಾನು ಸಮರ್ಪಿಸಿಕೊಂಡು ಶರಣಾಗತನಾದವನು ಯಾರೋ ಅವನು ಶರಣ. ಇದು ಬಹಳ ಅಮೂಲ್ಯವಾದಂತ ಒಂದು ಪರಿಕಲ್ಪನೆ. ನಂತರ ಅವರು ಹೇಳಿದ್ರು, ಕಾಗೆ ಒಂದು ಗುಣ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವೆಲ್ಲವ, ಕೋಳಿ ಒಂದು ಗುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲವ, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾರಣ ಲಿಂಗದೇವ ಅಂದ್ರು. ಇದು ನಾವು ಅನುಷ್ಠಾನಕ್ಕೆ ತರಲಿಕ್ಕಾಗಿ ಈ ಶರಣ ಮೇಳವನ್ನ ಮಾಡ್ತಾ ಇದ್ದೇವೆ. ಏನಂತ, ಕಾಗೆ ಅಂತ ಒಂದು ಪಕ್ಷಿ ಅನ್ನದ ಕಾಳನ್ನ ನೋಡ್ತಿದ್ದಾಗೆ ಕಾ 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 ಅಂತ ಕೂಗುತ್ತೆ. ಎಷ್ಟು ಸುಲಭವಾಗಿ ಎಲ್ಲ ಸೇರ್ತಾವೆ, ಒಟ್ಟುಗುಡ್ತಾವವು. ಈಗ ಉದಾಹರಣೆಗೆ ನೀವು ಎಲ್ಲೋ ಒಂದು ಕಡೆಯಲ್ಲಿ ವನಭೋಜನಕ್ಕೆ ಅಂತ ಹೋಗ್ತೀರಪ್ಪ, ಒಂದು ಪಿಕ್ನಿಕ್ ಅಂತ ಹೋಗ್ತೀರಿ. ವನಭೋಜನಕ್ಕೆ ಅಂತ ಹೋಗಿ ನೀವಿನ್ನು ಬುತ್ತಿ ಗಂಟು ಬಿಚ್ಚೋದೇ ತಡ ಆಗ್ಲೇ. ಮೊದಲು ಮೈಕ್ ಹಚ್ಚಿ ಪ್ರಚಾರ ಮಾಡಿಲ್ಲ, ಹ್ಯಾಂಡ್ ಬಿಲ್ ಹಂಚಿಲ್ಲ, ಅನೌನ್ಸ್ಮೆಂಟ್ ಮಾಡಿಲ್ಲ. ಆದ್ರೂ ಕೂಡ ನೀವು ಬುತ್ತಿ ಗಂಟು ಬಿಚ್ಚೋದ್ರೊಳಗೆ ಸ್ವಲ್ಪ ಹೊತ್ತಿನಲ್ಲಿ ಎಷ್ಟು ಕಾಗೆಗಳು ಬಂದು ಕೂತ್ಕೋತಾವ ನೋಡ್ರಿ ಗಿಡದ ಮೇಲೆ. ಹೇಗೆ ಬಂದ್ವಾಗ ಇಲ್ಲಿದ್ದ ಕಾಗೆ ಅವಕ್ಕೆ ವೈರ್ಲೆಸ್ ಸಂದೇಶ ಕಳಿಸ್ಬಿಡ್ತು, ಆಗ್ಲಿ ತಂತಿರಹಿತವಾದ ಸಂದೇಶವನ್ನು ಕಳಿಸ್ಬಿಡ್ತು, ಇಲ್ಲಿ ಯಾರೋ ಬಂದಿದ್ದಾರೆ ಬುತ್ತಿ ಗಂಟು ಬಿಚ್ಚುತ್ತಾ ಇದ್ದಾರೆ, ನಮಗೂ ಏನಾದ್ರು ಸಿಗುತ್ತೆ ಬಂದ್ಬಿಡಿ ಬೇಗ ಬೇಗ ಅಂತ. ನೋಡಿದ್ರ ಕಾಗೆ ಒಂದ ಹುಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವೆಲ್ಲವ ಇಟ್ಟು ಕೊಂಡಾಡ್ತಾರೆ ಬಸವಣ್ಣವರು. ನೋಡಿ, ಸಂಪ್ರದಾಯಕ್ಕೂ ಬಸವಣ್ಣವ್ರಿಗಿರೋ ವ್ಯತ್ಯಾಸ ಅದೇ. ಸಂಪ್ರದಾಯದಲ್ಲಿ ಕಾಗೆ ಅಪಶಕುನದ ಪಕ್ಷಿ,
ಎಲ್ಲಾದ್ರೂ ಎದುರುಗಡೆ ಹೋಗುವಾಗ ಕಾಗೆ ಬಂದ್ಬಿಟ್ರೆ ಅಪಶಕನ ಆಯ್ತು ಅಂತಾರೆ, ಅಂತವರಿಗೆ ಬಸವಣ್ಣ ಅವ್ರು ಮೆಚ್ಕೊಳ್ಳೋದಿಲ್ಲ, ಬೈತಾರೆ. ಯಾಕಂದ್ರೆ ಕಾಗೆ ಅಪಶಕನದ ಪಕ್ಷಿ ಅಲ್ಲ, ದಾಸೋಹ ಪಕ್ಷಿ ಅಂತಾರು. ಅದು ಅಪಶಕನದ ಪಕ್ಷಿ ಅಲ್ಲಪ್ಪ, ದಾಸೋಹದ ಪಕ್ಷಿ. ಯಾಕೆ? ಅದರಲ್ಲಿ ದೊಡ್ಡ ಗುಣ ಇದೆ, ಹಂಚ್ಕೊಂಡು ತಿನ್ನೋ ಗುಣ ಇದೆ, ಮನುಷ್ಯನಲ್ಲಿ ಇಲ್ಲ ಆ ಗುಣ. ಅಂದಾಗ ಮನುಷ್ಯನಿಗಿಂತಲೂ ಪಾಪ ಶ್ರೇಷ್ಠವಾದದ್ದು. ಬಹಳ ವಿಚಿತ್ರ, ಭಾರತೀಯರಲ್ಲಿ ಕೆಲವರೇನು ಅಂದ್ರೆ ಈ ಇದ್ರಲ್ಲಿ ಶ್ರಾದ್ದಾದಿ ಕ್ರಿಯೆಗಳನ್ನು ಮಾಡಿದಾಗ ಏನ್ ಮಾಡ್ತಾರೆ, ಕಾಗೆಗಳ ಮೂಲಕ ಪ್ರೇತಾತ್ಮರು ಬಂದು ಆಹಾರವನ್ನ ತಿಂದು ಹೋಗ್ತಾರೆ ಅಂತ ತಿಳ್ಕೊಂಡು ಎಲೆ ಹರಡಿ ಅದ್ರ ಮೇಲೆ ಅಡಿಗೆ ಮಾಡಿದ ಎಲ್ಲಾ ಭಕ್ಷ್ಯಗಳನ್ನು ಕೂಡ ಹೊಂದಿಸಿ ಕಾಗೆ ಬರಲಿ ಅಂತ ಕಾಯ್ತಾ ಕೂತ್ಕೊಳ್ತಾರೆ. ಒಂದು ವೇಳೆ ಆಕಸ್ಮಿಕವಾಗಿ ಕಾಗೆ ಬರ್ಲಿಲ್ಲ ಅಂತ ತಿಳ್ಕೊಳ್ಳಿ, ಆ ಮನೆಯವ್ರು ಇರ್ತಾರಲ್ಲ ಪಾಪ ಸತ್ತವ್ರ ಮನೆಯವ್ರಿಗೆ ಸಿಕ್ಕಾಪಟ್ಟೆ ನಿಂದ ಮಾಡ್ತಾರೆ, ನೀವು ಅವ್ರ ಸರಿ ನೋಡ್ಕೊಂಡಿಲ್ಲ, ಅವ್ರಿಗೆ ಆಗ ಮಾಡಿಲ್ಲ, ಹೀಗ್ ಮಾಡಿಲ್ಲ, ಅವ್ರ ಆತ್ಮ ತೃಪ್ತಿ ಆಗಿಲ್ಲ, ಅದಕ್ಕಾಗಿ ಕಾಗೆ ರೂಪದಲ್ಲಿ ಅವರು ಬಂದು ತಿನ್ಲಿಲ್ಲ ಅಂತಾರೆ. ಆದ್ರೆ ಅದೇ ಕಾಗೆ ಅಕಸ್ಮಾತ್ ಮನೆ ಹೋಗ್ತು ಅಂತ ತಿಳ್ಕೊಳ್ರಿ, ಯಾವ್ದೋ ಸಮಯದಲ್ಲಿ ನಿಮ್ ಮನೆ ಹೋಗ್ಬಿಡ್ತು ಅಂತ ತಿಳ್ಕೊಳ್ಳಿ, ಅವಾಗ ಜ್ಯೋತಿಷ ಪಂಚಾಂಗ ಕೇಳಕ್ ಹೋಗ್ತಾರೆ, ನಮ್ಮ ಮನೆ ಒಳಗ್ ಕಾಗೆ ಬಂತು ಕಂಡ್ರಿ ಏನಾಗುತ್ತೆ ಅಂತ ಕೇಳಕ್ ಹೋಗ್ತಾರೆ. ಎಷ್ಟು ಮೂರ್ಖತನ ನೋಡಿದ್ರ, ಅವಾಗ ಯಾಕೆ ವಿಚಾರ ಮಾಡಬಾರ್ದು, ನಮ್ಮ ಅಜ್ಜನೋ ಅಜ್ಜಿನೋ ಬಂದಿರ್ಬೇಕು ಒಳಗೆ ಅಂತ. ಹೌದಲ್ಲ, ಅಯ್ಯೋ ನಮ್ಮ ಅಜ್ಜ ಅಜ್ಜಿ ಬಂದಿರ್ಬೇಕು, ಮೊಮ್ಮಕ್ಕಳು ಮರಿಮಕ್ಕಳು ಹೇಗಿದ್ದಾರೆ ಅಂತ ನೋಡ್ಲಿಕ್ಕೆ ಬಂದಿದೆ ಅಂತ ಊಟಕ್ಕೆ ಪಾಪ ನೋಡಿದ್ರ. ಇವೆಲ್ಲ ಮೂಢ ನಂಬಿಕೆಗಳು ಇವು. ಯಾಕಂದ್ರೆ ಯಾರು ಪ್ರಾಣವನ್ನು ಬಿಡ್ತಾರಲ್ಲ, ಬಿಟ್ಟಂತವ್ರು ಏನಾಗುತ್ತೆ ಅಂದ್ರೆ ಈ ಜನ್ಮದ ಕರ್ಮಾನುಸಾರವಾಗಿ ಇನ್ನೊಂದು ಜನ್ಮವನ್ನ ಎತ್ತಿ ಬಿಡುತ್ತೆ. ಆತ್ಮ ಬಹಳ ಕಾಲ ವೆಯ್ಟ್ ಮಾಡೋದಿಲ್ಲ, ಅದು ಈ ಜನ್ಮ ಬಿಡ್ತಿದ್ದಂತೆ ಮತ್ತೊಂದು ಜನ್ಮಕ್ಕೆ ಹೊರಟೋಗ್ತದೆ. ಜೀವಾತ್ಮರಾಗಿದ್ರೆ ಪರಮಾತ್ಮರಲ್ಲಿ ಉಳಿಯುಂಡ ಕರ್ಪುರದಂತೆ ಅವರು ಬಯಲಾಗಿ ಬಿಡ್ತಾರೆ. ಆದ್ದರಿಂದ ನೀವುಗಳು ಅವ್ರು ಬದುಕಿರ್ತಾರೆ ಅಂತ 8-10 ವರ್ಷ 20 ವರ್ಷ ಆದ್ಮೇಲೆ ಕೂಡ ಇನ್ನು ಶ್ರದ್ಧ ಮಾಡ್ತಾನೆ ಇರ್ತಾರೆ ಕೆಲವರು, ಅದೆಲ್ಲ ಪಿಂಡ ಕೊಡೋದು ಅಂತ ಇಲ್ಲ. ಆದ್ರೆ ಅವ್ರು ನೆನ್ಸ್ಕೋಬಾರ್ದು ಏನ್ರಿ ಅಂದ್ರೆ ನೆನ್ಸ್ಕೋಬೇಕು, ಸಂಸ್ಮರಣೆ ಒಳ್ಳೇದನ್ನ ಮಾಡಿದಂತವ್ರನ್ನ ಹಿರಿಯರನ್ನ ನೆನಪು ಮಾಡ್ಕೊಳ್ಳೋದು ಬೇರೆ, ಆದ್ರೆ ಅವರ ಆತ್ಮಗಳಿಗೆ ನಾವು ಊಟ ಮಾಡಿಸ್ತೀವಿ ಅನ್ನುವಂತದ್ದು ಒಂದು ತಪ್ಪು ಕಲ್ಪನೆ. ಆದ್ದರಿಂದ ಇಲ್ಲಿ ಹೇಳ್ತಾರೆ ಕಾಗೆ ಕೀಳು ಪಕ್ಷಿ ಅಲ್ಲ, ದಾಸೋಹ ಪಕ್ಷಿ ನೋಡಿ, ಎಲ್ಲರನ್ನೂ ಸೇರಿಸ್ಕೊಂಡು ಹೆಂಗ್ ತಿಂತು ತನ್ನ ಪರಿವಾರನ. ಹಾಗೆ ಕೋಳಿ ಒಂದು ಗುಟುಕ ಕಂಡರೆ ಕೂಗಿ ಕರೆಯದೇ ತನ್ನ ಬಳಗವೆಲ್ಲವ, ಕೋಳಿ ಒಂದಿಷ್ಟು ಕಾಳು ನೋಡೋದಿರ್ತಡ ಒಕ್ಕೋ ಅಂತ ಕೂಗಿ ಎಲ್ಲ ಸೇರಿಸ್ಕೊಂಡು ತಿಂತಾ ಇದೆ. ಹಾಗಿದ್ದಾಗ ಭಕ್ತನೋಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ನೀನು ದೇವರ ಭಕ್ತ ಅಂತ ಕರಿತೀಯ, ದೇವರನ್ನ ನಂಬಿದ ಮೇಲೆ ಮಾನವರನ್ನ ಪ್ರೀತಿ ಮಾಡೋದಕ್ಕೆ ಕಲಿ. ಏನ್ರಿ ಎಲ್ಲಾ ಮಹಾತ್ಮರು ಹೇಳೋದು ಅದೇ ಮಾತನ್ನ, ದೇವರು ನಿರಾಕಾರ, ನೀವು ದೇವ್ರ ಊಟ ಮಾಡಿಸ್ತೀರೇನು ಹೇಳಾದ್ರು ಅದೆಲ್ಲ ಸಾಧ್ಯ ಇಲ್ಲ. ನಮ್ ದೇಶದಲ್ಲಿ ತುಂಬಾ ಮೂಢನಂಬಿಕೆಗಳಿವೆ, ದೇವರಿಗೆ ಬೆಣ್ಣೆ ಮೆಟ್ಟಿದೆ, ದೇವರಿಗೆ ಅನ್ನ ಮೆಟ್ಟಿದೆ, ಏನೇನೋ ಮಾಡ್ತಾ ಇರ್ತಾರೆ, ಇದೆಲ್ಲ ಅಜ್ಞಾನ. ಮೂರ್ತಿಗಳಿಗೆ ಅನ್ನ ಮೆತ್ತಿ ಹಾಲು ಕುಡಿಸೋದು, ಅವುಗಳಿಗೆ ಅನ್ನ ಮೆತ್ತೋದು, ಬೆಣ್ಣೆ ಮೆತ್ತೋದು, ಅವುಗಳಿಗೆ ಬಟ್ಟೆ ಹಾಕೋದು ಬೇಡ್ರಿ. ದೇವರ ಸಾಕಾರ ಮುಖವೇ ಮಾನವ ಸಮಾಜ, ಬಡವರು ಧೀರರು ಅವ್ರಿಗೆ ಊಟ ಮಾಡಿಸ್ರಿ, ಅವ್ರಿಗೆ ಬಟ್ಟೆ ಕೊಡಿಸ್ರಿ, ಅವ್ರಿಗೆ ದಾನ ಮಾಡ್ರಿ, ಅನಾಥರಿಗೆ ದಾನ ಮಾಡ್ರಿ, ನಿಸ್ಸಹಾಯಕರಿಗೆ ದಾನ ಮಾಡ್ರಿ, ದೇವರು ಊಟ ಮಾಡದಂಗ ಆಗ್ತಾ ಇದೆ. ಅದಕ್ಕಾಗಿ ಬಸವಾದಿ ಪ್ರಮುಖರು ಕಲಿಸ್ತಾ ಇದ್ದಾರೆ, ಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಹಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ, ಭಕ್ತನಾಗಿ ಭಕ್ತಿ ಪಕ್ಷವನ್ನ ಕಟ್ಟಬೇಕು. ಆದ್ದರಿಂದ ನಾವು ಒಂದು ಭಕ್ತಿ ಪಕ್ಷವನ್ನ ಕಟ್ತಾ ಇದ್ದೀವಿ. ಈ ಪಕ್ಷ ರಾಜಕೀಯ ಪಕ್ಷ ಅಲ್ಲ, ಮತ್ತೆ ಎಲ್ಲಾದ್ರೂ ನೀವು ಎದುರ್ಕೊಂಡಿರಿ, ಯಾಕಂದ್ರೆ ದಿನಕ್ಕೊಂದು ಪಕ್ಷ ನಮ್ಮ ದೇಶದಲ್ಲಿ ಹುಡ್ತಾ ಇರ್ತವೆ. ಅದಕ್ಕಾಗಿ ನಮ್ದೇನಿದ್ರು ಕೂಡ ಭಕ್ತಿ ಪಕ್ಷ, ಭಕ್ತಿ ಎನ್ನುವ ಸೂತ್ರದಿಂದ ಎಲ್ಲ ಶರಣ ಬಂಧುಗಳು ಒಂದು ಜಾಗದಲ್ಲಿ ಬಂದು ಸೇರುವಂತಹದ್ದು ಭಕ್ತಿ ಪಕ್ಷ. ಈ ಕಾರಣಕ್ಕಾಗಿ ಶರಣ ಮೇಳ ಅನ್ನುವಂತ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಪ್ರತಿ ವರ್ಷವೂ ಕೂಡ ನಾವು ನಡೆಸಿಕೊಂಡು ಬರ್ತಾ ಇದ್ದೀವಿ. 1988 ಕೂಡಲ ಸಂಗಮವನ್ನ ಧರ್ಮಕ್ಷೇತ್ರ ಅಂತ ಹೇಳಿ ಗುರುತಿಸ್ಕೊಂಡು ಮೊದಲನೇ ಶರಣ ಮೇಳವನ್ನ ಮಾಡಿದ್ದೀವಿ. ಈಗ 22ನೆಯ ಶರಣ ಮೇಳ. ಈ ಶರಣ ಮೇಳಕ್ಕೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಮಾತ್ರವಲ್ಲದೆ ಹೊರರಾಜ್ಯಗಳಿಂದೆಲ್ಲ ನೀವೆಲ್ಲ ಆಗಮಿಸ್ತಾ ಇದ್ದೀರಿ. ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಆಗಮಿಸಿ ಇದರಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ಇದರ ಮುಖ್ಯವಾದ ಉದ್ದೇಶ ಏನಪ್ಪಾ ಅಂತಂದ್ರೆ, ಮಾನವನಿಗೆ ಭೌತಿಕ ಸಂಸ್ಕಾರ ಅಷ್ಟೇ ಸಾಲದು, ಆಧ್ಯಾತ್ಮಿಕ ಸಂಸ್ಕಾರ, ನೈತಿಕ ಸಂಸ್ಕಾರ ಇವೆಲ್ಲವನ್ನ ಕೊಡಬೇಕು ಅನ್ನುವಂತಹದ್ದು. ಯಾಕಂದ್ರೆ ಮ್ಯಾನ್ ಈಸ್ ಎ ಕಾಂಪೋನೆಂಟ್ ಆಫ್ ಬಾಡಿ ಮೈಂಡ್ ಅಂಡ್ ಸೋಲ್. ಮಾನವ ಮನತ್ತ ಶರೀರ ಮನಸ್ಸು ಆತ್ಮ ಅನ್ನುವ ಮೂರು ಘಟಕಗಳಿಂದ ಆಗಿದ್ದಾನೆ. ಶರೀರಕ್ಕೆ ಬೇಕು ಅನ್ನ ಆಹಾರ, ಮನಸ್ಸಿಗೆ ಬೇಕು ಜ್ಞಾನ, ಆತ್ಮನಿಗೆ ಬೇಕು ಪೂಜೆ ಧ್ಯಾನ.
ಇವ್ರು ತಿಳ್ಕೊಬೇಕು. ಮಟೀರಿಯಲ್ ವ್ಯಾಲ್ಯೂಸ್, ನಮಗೆ ಅನ್ನ ಆಹಾರ ಇಲ್ಲದೆ ಇದ್ರೆ ಬದುಕಕ್ಕಾಗುತ್ತೇನ್ರಿ? ಇಲ್ಲ. ಅದಕ್ಕಾಗಿ ಆಹಾರ ನಮ್ಗೆ ಬೇಕೇ ಬೇಕು ಶರೀರ ಪೋಷಣೆಗಾಗಿ. ಆ ನಂತರ ಮನಸ್ಸಿದೆ, ಯಾಕಂದ್ರೆ ಮ್ಯಾನ್ ಈಸ್ ಅನ್ ಇಂಟೆಲೆಕ್ಚುಯಲ್ ಅನಿಮಲ್, ಮನುಷ್ಯ ಒಬ್ಬ ಬುದ್ಧಿಜೀವಿ, ಇವನಿಗೆ ನೈತಿಕ ಮೌಲ್ಯಗಳು ಬೇಕು, ಮಾರಲ್ ವ್ಯಾಲ್ಯೂಸ್. ಎರಡನೇದಾಗಿ ಇಷ್ಟೇ ಸಾಲದು, ಪ್ರತಿಯೊಬ್ಬ ಮಾನವನಲ್ಲಿ ಆತ್ಮ ಇದೆ, ಸೋಲ್. ಆ ಆತ್ಮಕ್ಕೆ ಆಹಾರ ಬೇಕು, ಅದೇ ಪೂಜೆ ಧ್ಯಾನ. ಆ ಕಾರಣಕ್ಕಾಗಿಯೇ ನಾವು ನಮ್ಮ ಶರಣ ಮೇಳದ ವೇದಿಕೆಯಿಂದ ಎಲ್ಲ ರೀತಿಯಲ್ಲಿ ಸುಪ್ರಭಾತದಲ್ಲಿ ಯೋಗ ಪ್ರಾಣಾಯಾಮ, ಅದಾದ ನಂತರ ಸಾಮೂಹಿಕ ಲಿಂಗ ಪೂಜೆ, ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ. ಸಂಸ್ಕೃತಿ, ಕಲ್ಚರ್ ಇಸ್ ಅ ಟ್ರೆಷರ್ ಆಫ್ ಹಾರ್ಟ್. ಸಂಸ್ಕೃತಿ ಹೃದಯದ ಸಂಪತ್ತು, ಅದಕ್ಕಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ. ಹೀಗೆ ಜ್ಞಾನ, ಭಕ್ತಿ, ಕ್ರಿಯೆ ಎಲ್ಲವುಗಳ ಸಮಾವೇಶವಾಗಿ ಶರಣ ಮೇಳ ಅನ್ನುವಂತಹದ್ದು ನಡೀತಾ ಇದೆ. ಇಂಥ ಒಂದು ಶರಣ ಮೇಳದಲ್ಲಿ ತಾವು ಭಾಗಿಗಳಾಗಲಿ ಅಂತ ಹೇಳಿ ಬಂದಿದ್ದೀರಾ. ಶರಣ ಮೇಳ ನಿಮ್ಮೆಲ್ಲರ ಸಹಾಯ ಸಹಕಾರಗಳಿಂದ ಬಹಳ ಅಚ್ಚುಕಟ್ಟಾಗಿ ಜ್ಞಾನ ದಾಸೋಹವನ್ನು ಮಾಡುವುದರ ಜೊತೆಗೆ ಅನ್ನ ದಾಸೋಹವನ್ನು ಕೂಡ ಮಾಡ್ತಾ ಇದೆ. ನಾವು ನಿಜವಾಗ್ಲೂ ಮೆಚ್ಕೊಳ್ಬೇಕು ಶರಣ ಮೇಳ, ಅದಕ್ಕಾಗಿ ತುಂಬಾ ಕೀರ್ತಿಯುತವಾಗ್ತಾ ಇದೆ. ನೀವೆಲ್ಲರೂ ಕೂಡ ಅದರಲ್ಲಿ ಬಂದು ಪುನೀತರಾಗಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ. ಆದ್ದರಿಂದ ಇಂಥ 22ನೇ ಶರಣ ಮೇಳ ತಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡುವುದರ ಜೊತೆಗೆ ನಿಮ್ಮ ಸರ್ವಾಂಗ ವ್ಯಕ್ತಿತ್ವ ವಿಕಾಸಕ್ಕಾಗಿ, ಪರ್ಸನಾಲಿಟಿ ಡೆವಲಪ್ಮೆಂಟ್, ನಿಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾದ ಎಲ್ಲ ಮೌಲ್ಯಗಳನ್ನು ಕೂಡ ಅದು ಒದಗಿಸುವಂತಹ ವೇದಿಕೆ ಆಗ್ತಾ ಇದೆ. ಆಗಲಿ ಅಂತ ಹಾರೈಸ್ತಾ ಎಲ್ಲರನ್ನು ಕಲ್ಯಾಣ ಶರಣ ಮೇಳ ಉತ್ಸವ ಸಮಿತಿಯ ಒಂದು ಕಾರ್ಯಾಧ್ಯಕ್ಷೆಯಾಗಿ ನಾನು ಈ ಒಂದು ಶರಣ ಮೇಳಕ್ಕೆ ಅತಿಥಿಗಳನ್ನು ಮಾತ್ರವಲ್ಲದೆ ನೀವೆಲ್ಲ ಶರಣ ಬಂಧುಗಳನ್ನು ಕೂಡ ಸ್ವಾಗತಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡ್ತಿದ್ದೀನಿ. ಜೈ ಗುರು ಬಸವೇಶ್ವರ ಹರ ಮಹಾಮೇ. ಈಗ ಇಂದಿನ ನಮ್ಮ ಅತಿಥಿಗಳಾಗಿರುವಂತಹ ಇಲ್ಲಿಯ ಶಾಸಕರಾಗಿರುವಂತಹ ಶರಣ ಜೈ ಗುರು ಬಸವೇಶ್ವರ ಮಹಾಮೇ. ಅಲ್ಲಿ ಪುಸ್ತಕ ತೋರಿಸಿ, ಬಸವ ವಚನಾಮೃತ ಪುಸ್ತಕ ತೋರಿಸಿ. ಗುರು ಬಸವಣ್ಣನವರ 108 ವಚನಗಳಿಗೆ ಇದಕ್ಕೆ ವ್ಯಾಖ್ಯಾನ ಇದೆ. ಇದರಲ್ಲಿ ಬಸವ ವಚನಾಮೃತ 108 ವಚನಗಳಿಗೆ ವ್ಯಾಖ್ಯಾನ ಇರುವಂತಹ ಈ ಪುಸ್ತಕವನ್ನ ಶರಣರಾದ ದೊಡ್ಡನಗೌಡರವರು ಈಗೀಗ ಬಿಡುಗಡೆ ಮಾಡಿದ್ದಾರೆ. ನಿಮ್ಮೆಲ್ಲರನ್ನ ಕುರಿತು ಒಂದೆರಡು ಮಾತುಗಳನ್ನ ಅವರು ಈಗ ಆಡ್ತಾ ಇದ್ದಾರೆ.